ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಮಂತ್ರಾಲಯದ ಬಗ್ಗೆ ಸ್ಪೆಷಲ್ ಆಗಿ ಹೇಳಬೇಕಾಗಿಲ್ಲ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆಯೋಕೆ ಪ್ರತಿದಿನ ಸಾವಿರಾರು ಜನ ಮಂತ್ರಾಲಯಕ್ಕೆ ಬರ್ತಾನೆ ಇರ್ತಾರೆ. ಆದರೆ ಮಂತ್ರಾಲಯಕ್ಕೆ ಬಂದಂತಹ ಭಕ್ತಾದಿಗಳು ಬರಿಗೈಯಲ್ಲಿ ವಾಪಸ್ ಬರಲ್ಲ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗೆ ಯಾವುದಾದ್ರೂ ಒಂದು ಹರಕೆ ಇಟ್ಟು ಹರಕೆಯ ಕಾಣಿಕೆ ಕೂಡ ಒಪ್ಪಿಸಿ ಬರ್ತಾರೆ. ಮಂತ್ರಾಲಯದಲ್ಲಿ ಸುಮಾರು ಪ್ರತಿದಿನ ಏನಿಲ್ಲ ಅಂದರೆ 20-25 ಸಾವಿರ ಭಕ್ತಾದಿಗಳು ಕೆಲವು ಸಲ ಬರ್ತಾರೆ. ಮಂತ್ರಾಲಯಕ್ಕೆ ಬರುವಂಥ ಭಕ್ತಾದಿಗಳಿಗೆ ಭಾಷೆ ಭೇದ ಭಾವ ಯಾವುದೇ ಇಲ್ಲ. ಎಲ್ಲ ಭಾಷೆಯ ಜನರು, ಎಲ್ಲ ಧರ್ಮದ, ಎಲ್ಲ ವರ್ಗದ ಜನರು ಕೂಡ ಶ್ರೀ ಗುರು ರಾಯರಿಗೆ ನಮಿಸೋಕೆ ಮಂತ್ರಾಲಯಕ್ಕೆ ಬಂದೇ ಬರ್ತಾರೆ. ಹೀಗೆ ಮಂತ್ರಾಲಯಕ್ಕೆ ಬರುವಂತಹ ಜನರು ತಮ್ಮ ಕೈಲಾದ ಕಾಣಿಕೆಯನ್ನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಹುಂಡಿಗೆ ಹಾಕ್ತಾರೆ. ಹೀಗೆ ಪ್ರತಿ ತಿಂಗಳು ಮಂತ್ರಾಲಯಕ್ಕೆ ಬರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಕ್ತವರ್ಗ ನೀಡುವಂತಹ ಕಾಣಿಕೆ ಎಷ್ಟು ಅನ್ನೋ ಕುತೂಹಲ ಕೆಲವರಿಗೆ ಇದ್ದೇ ಇರುತ್ತೆ. ಆ ಕುತೂಹಲಕ್ಕೆ ಒಂದು ಸಣ್ಣ ಉದಾಹರಣೆ ನಾವಿವತ್ತು ನಿಮಗೆ ಕೊಡ್ತೀವಿ. ಮಂತ್ರಾಲಯದಲ್ಲಿ ಜೂನ್ ತಿಂಗಳು ಅಂದರೆ ಇದೇ ತಿಂಗಳ 1ನೇ ತಾರೀಕಿಂದ 27ನೇ ತಾರೀಕು ತನಕ ಎಷ್ಟು ಹಣ ಸಂಗ್ರಹ ಆಗಿದೆ ಎನ್ನುವ ಕುತೂಹಲ ಕೆಲವರಿಗೆ ಇದ್ದೇ ಇರುತ್ತೆ. ಅದಕ್ಕೆ ಉತ್ತರ ಈಗ ಸಿಕ್ಕಿದೆ. ರಾಯರ ಮಠದಲ್ಲಿ ಜೂನ್ ತಿಂಗಳು ಅಂದರೆ ಈ ತಿಂಗಳು ಸುಮಾರು 27 ದಿನಕ್ಕೆ ಸಿಕ್ಕಿರುವಂತಹ ಕಾಣಿಕೆ 2,89,96,295 ರೂಪಾಯಿ. ಇದರಲ್ಲಿ ಭಕ್ತಾದಿಗಳು 57 ಗ್ರಾಂ ಚಿನ್ನ ಕೂಡ ಹಾಕಿದ್ದಾರೆ. ಜೊತೆಗೆ 910 ಬೆಳ್ಳಿ ಆಭರಣಗಳನ್ನು ಸಹ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಇದಷ್ಟೇ ಅಲ್ಲದೆ ಸುಮಾರು ಕಾಯಿನ್ ಕೂಡ ಮಂತ್ರಾಲಯದ ಹುಂಡಿಗೆ ಬಿದ್ದಿದೆ. ಮಂತ್ರಾಲಯದ ಹುಂಡಿಯಲ್ಲಿ ಈ ಬಾರಿ ಒಂದು ದಾಖಲೆಯ ಕಾಣಿಕೆ ಸಂಗ್ರಹ ಆಗಿದೆ ಅಂತಲೇ ಹೇಳಬಹುದು.